ವಕೀಲರನ್ನ ಹಿಂದುಳಿದ ವರ್ಗದ ಆಯೋಗ ಮಾಡಿ ಅಧ್ಯಕ್ಷರು ಮಾಡಿ 20 ಕೋಟಿ ಫಸ್ಟ್ ಬಿಡುಗಡೆ ಮಾಡಿದ್ರು. ನಮ್ಮ ಸರ್ಕಾರ ಬರಲಿಲ್ಲ. ಆಮೇಲೆ ಇವರು ಸಿದ್ದರಾಮಯ್ಯ ಬಂದರು, ಎಲ್ಲ ಗಲಾಟೆ ಮಾಡಿದ್ಮೇಲೆ 140 ಕೋಟಿ ಬಿಡುಗಡೆ ಮಾಡಿದ್ರು. ರೆಡಿಯಾಗಿದ್ದಾಗಲೇ ಅವರವ ಮುಖ್ಯಮಂತ್ರಿ ಆಗಿದ್ದಾಗ 7 ವರ್ಷದ ಕೆಳಗೆ ನಾನು ವಿರೋಧ ಪಕ್ಷ ನಾಯಕ ವಿಧಾನ ಪರಿಷತ್ತಲ್ಲಿ 10 ಸಾರಿ ಕೇಳಿ ನಾಳೆ ಮಾಡ್ತೀವಿ ನಾಡದ್ ಮಾಡ್ತೀವಿ ಸುಮ್ಮನೆ ತಳ್ಳಿಬಿಟ್ರು. ಈಗೆಲ್ಲ ಜಾತಿಯಾರಿ ಶುರು ಮಾಡಿದ್ರಿ, ಇದು ಬೇಡ ಬೇಕು ಬೇಕು ಬೇಡ. ಜಾತಿ ಜಾತಿಗೆ ಸಂಘರ್ಷ ಹಚ್ಚಿದ್ದೆ ಈ ಸಿದ್ದರಾಮಯ್ಯ ಬಂದ್ರು. ತಣ್ಣಗಿದ್ರಲ್ಲ ಲಿಂಗಾಯಿತರು, ತಣ್ಣಗಿದ್ರಲ್ಲ ಒಕ್ಕಲಿಗರು, ಇವ್ರು ಬಂದು ಬೆಂಕಿ ಹಚ್ಚಿದ್ಮೇಲೆ ಯಾಕೆ ಸುಮ್ಮನೆ ಕೂತ್ಕೋತಾರ ಅವರು? ಇದು ಯಾವುದೇ ಕಾರಣಕ್ಕೂ ನಾನು ಹಿಂದುಳಿದ ಚಾಂಪಿಯನ್ ದಲಿತ ಚಾಂಪಿಯನ್ ಅನ್ಸ್ಕೊಳಕ್ಕೆ ಮಾಡದಂತ ಒಂದು ನಾಟಕ. ಯಾವ ಕಾರಣಕ್ಕೂ ಈ ಜಾತಿ ಜನಗಣತಿ ಇದೆಯಲ್ಲ, ಈಗ ನೋಡಿ ಆ ವರದಿನೇ ಇಲ್ಲಂತೆ, ಕಳ್ತನ ಆಯ್ತಂತೆ. ಹಂಗಂದ್ರೆ ಏನರ್ಥ? ಮನೆಗೆ ಪಾತ್ರೆಗೆ ಹೆಣ್ಮಕ್ಳು ಒಂದು ಲೋಟ, ಇವತ್ತೆಲ್ಲ ಕಾಫಿ ಕುಡಿದು ಬಂದಿವಿ ನಾವು, ಒಂದು ಲೋಟ ಅಲ್ಲಿ ಕಮ್ಮಿ ಆದ್ರೆ ಸಾಯಂಕಾಲ ಚರ್ಚೆ ಆಗತ್ತೆ ಮನೆಗೆ. ಇಡೀ ರಾಜ್ಯದ ಜನಗಣತಿ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಅಂದ್ರೆ HK ಪಾಟೀಲ್ ಹೇಳ್ತಾರೆ ಹೋಗೇ ಇಲ್ಲ, ನಮ್ಮ ಹತ್ರನೇ ಇದೆ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳ್ತಾರೆ ಹೋಗಿದೆ ಅಂತ. ಅವನು ಮೊನ್ನೆ ತನಕನು ಕಾಂತರಾಜ್ ಇದ್ರಲ್ಲಿ ಅವರು ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ ಅಂತ. ಯಾರು ನಂಬ್ತೀರಿ ಸರ್? ರಾಜ್ಯದಾಗ ಬೇಕಾರ ಬರಗಾಲ ಇತ್ತೀಗ ಸರ್, ರಾಜ್ಯ ಬೇಕಾರ ಬರಗಾಲ ಇತ್ತು. ಪರಿಹಾರ ಸರ್ಕಾರ ಏನ್ ಮಾಡ್ಲಿಕ್ಕೆ, ನೀವೇನ್ ಹೋರಾಟ ಮಾಡ್ಲಿಕ್ಕೆ? ಈಗ ಇಡೀ ರಾಜ್ಯದಲ್ಲಿ 17 ತಂಡಗಳ ಹೋಗಿ ಇವ್ರು ಮರ್ತೇ ಬಿಟ್ಟಿದ್ರು ಬರಗಾಲದ ರೈತರನ್ನ. ನಾವೆಲ್ಲ ಹೋಗಿ ಸಾಂತ್ವನ ಹೇಳಿ, ಅಪ್ಪ ಕೇಂದ್ರ ಸರ್ಕಾರನೂ ಬಂದು ಇದನ್ನ ಸರ್ವೆ ಮಾಡ್ಕೊಂಡು ಹೋಗಿದೆ, ಕೇಂದ್ರದ ದುಡ್ಡು ಬರುತ್ತೆ, ಅದಕ್ಕೆ ಮುಂಚೆ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕು ಪದ್ಧತಿ ಅದು. ಇವತ್ತಿನ ತನಕ 1 ರೂಪಾಯಿ ಬಿಡುಗಡೆ ಮಾಡಿರಲಿಲ್ಲ. ಈ ಮೊನ್ನೆ ಕೇಂದ್ರಕ್ಕೆ ಕರ್ಸ್ಕೊಂಡಿದ್ದಾರೆ, ದುಡ್ಡು ಬರುತ್ತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.